ನಮಸ್ಕಾರ. ಮುಖ್ಯ ಶಾರದಾ ಚಿಟ್ಫಂಡ್ ಹಗರಣ, ಸಿಬಿಐ ಅರ್ಜಿ ಸುಪ್ರೀಂಕೋರ್ಟ್ನಲ್ಲಿ ವಿಚಾರಣೆ. ಮಮತಾ ಬ್ಯಾನರ್ಜಿ ಕ್ರಮಕ್ಕೆ ಸಚಿವ ಅರುಣ್ ಜೇಟ್ಲಿ ಟೀಕೆ. ಸಂಸತ್ನಲ್ಲಿ ರಾಷ್ಟಪತಿ ಭಾಷಣದ ಮೇಲೆ ಚರ್ಚೆ ಆರಂಭ. ಬಿಜೆಪಿಯ ಎಲ್ಲಾ ಸಂಸದರ ಕಡ್ಡಾಯ ಹಾಜರಿಗೆ ವಿಪ್ ಜಾರಿ. ಪರಿಶಿಷ್ಟ ಜಾತಿ ಪಂಗಡದ ಅಭಿವೃದ್ಧಿ ಯೋಜನೆಗಳನ್ನು ನಿಗದಿತ ಅವಧಿಯೊಳಗೆ ಪೂರ್ಣಗೊಳಿಸಲು ಸೂಚನೆ, ಎಚ್ಡಿ ರೇವಣ್ಣ. ಬಜೆಟ್ನಲ್ಲಿ ಕ್ರೀಡಾ ಇಲಾಖೆಗೆ 500 ಕೋಟಿ ರೂಪಾಯಿ ಒದಗಿಸಲು ಮುಖ್ಯಮಂತ್ರಿಗಳಿಗೆ ಮನವಿ, ಸಚಿವ ರಹೀಂ ಖಾನ್. ವಾರ್ತೆಗಳ ವಿವರ. ಶಾರದಾ ಚಿಟ್ಫಂಡ್ ಹಗರಣಕ್ಕೆ ಸಂಬಂಧಿಸಿದ ವಿದ್ಯುನ್ಮಾನ ದಾಖಲೆಗಳನ್ನು ಕೋಲ್ಕತ್ತಾ ಪೊಲೀಸ್ ಆಯುಕ್ತರು ನಾಶಪಡಿಸಿದ್ದಾರೆಂದು ಆರೋಪಿಸಿ ಸಿಬಿಐ ಸಲ್ಲಿಸಿರುವ ಅರ್ಜಿಯ ವಿಚಾರಣೆಯನ್ನು ಸುಪ್ರೀಂಕೋರ್ಟ್ ಕೈಗೆತ್ತಿಕೊಂಡಿದೆ. ಕೋಲ್ಕತ್ತಾ ಪೊಲೀಸ್ ಆಯುಕ್ತ ರಾಜೀವ್ ಕುಮಾರ್ ನ್ಯಾಯಾಂಗ ನಿಂದನೆ ಮಾಡಿರುವುದಾಗಿಯೂ ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೊಯ್ ನೇತೃತ್ವದ ನ್ಯಾಯಪೀಠಕ್ಕೆ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ತಿಳಿಸಿದರು. ಶಾರದಾ ಚಿಟ್ಫಂಡ್ ಪ್ರಕರಣಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ನಾಶಪಡಿಸಲು ಪಶ್ಚಿಮ ಬಂಗಾಳದ ಅಧಿಕಾರಿಗಳು ಮತ್ತು ಪೊಲೀಸರು ನಡೆಸಿದ ಪ್ರಯತ್ನಗಳ ಕುರಿತು ಯಾವುದೇ ಮಾಹಿತಿ ಅಥವಾ ಸಾಕ್ಷ್ಯಾಧಾರಗಳಿದ್ದರೆ ಪ್ರಮಾಣಪತ್ರದೊಂದಿಗೆ ಸಲ್ಲಿಸಬೇಕೆಂದು ನ್ಯಾಯಪೀಠ ಹೇಳಿದೆ. ಸಮವಸ್ತ್ರದಲ್ಲಿದ್ದ ಹಿರಿಯ ಪೊಲೀಸ್ ಅಧಿಕಾರಿಗಳು ರಾಜಕಾರಣಿಗಳೊಂದಿಗೆ ಕೋಲ್ಕತ್ತಾದಲ್ಲಿ ನಡೆದ ಧರಣಿಯಲ್ಲಿ ಭಾಗವಹಿಸಿದ್ದರೆಂದು ಸಾಲಿಸಿಟರ್ ಜನರಲ್ ನ್ಯಾಯಪೀಠಕ್ಕೆ ತಿಳಿಸಿದರು. ಜೇಟ್ಲಿ ಟೀಕಿಸಿದ್ದಾರೆ. ಅವರು ತಮ್ಮ ಸರಣಿ ಟ್ವೀಟ್ಗಳಲ್ಲಿ ಮಮತಾ ಬ್ಯಾನರ್ಜಿ ಕಳ್ಳ ನಾಟಕ ಆಡುತ್ತಿದ್ದಾರೆ, ಅವರ ಸರ್ಕಾರದ ಭ್ರಷ್ಟರನ್ನು ರಕ್ಷಿಸಿಕೊಳ್ಳಲು ಸಿಬಿಐ ತನಿಖೆಗೆ ಅಡ್ಡಿಪಡಿಸುತ್ತಿದ್ದಾರೆ, ಇದು ಒಕ್ಕೂಟ ವ್ಯವಸ್ಥೆ ಮೇಲೆ ರಾಜ್ಯ ಸರ್ಕಾರ ನಡೆಸುತ್ತಿರುವ ದಾಳಿಯಾಗಿದೆ ಎಂದು ಹೇಳಿದ್ದಾರೆ. ಇಂತಹ ಪ್ರತಿಪಕ್ಷಗಳ ನಾಯಕರು ದೇಶಕ್ಕೆ ಎಂತಹ ಸರ್ಕಾರ ನೀಡಬಲ್ಲರು ಎಂದು ಪ್ರಶ್ನಿಸಿರುವ ಅವರು, ಅಲ್ಪಾವಧಿಯ ಆದರ್ಶವಿಲ್ಲದ ಪ್ರತಿಪಕ್ಷಗಳ ಒಕ್ಕೂಟ ಭಾರತಕ್ಕೆ ಶಾಪವಾಗಲಿದೆ, 2019 ಲೋಕಸಭಾ ಚುನಾವಣೆಯಲ್ಲಿ ಎಲ್ಲಾ ಪಕ್ಷಗಳಿಗೆ ಪಾಠ ಕಲಿಸಲಿದೆ ಎಂದು ತಿಳಿಸಿದ್ದಾರೆ. ಸಂಸತ್ತಿನ ಬಜೆಟ್ ಅಧಿವೇಶನ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಬಿಜೆಪಿಯ ಎಲ್ಲಾ ಸಂಸದರು ಕಡ್ಡಾಯವಾಗಿ ಸದನದ ಕಲಾಪಗಳಲ್ಲಿ ಭಾಗವಹಿಸುವಂತೆ ಪಕ್ಷ ವಿಪ್ ಹೊರಡಿಸಿದೆ. ಬಜೆಟ್ಗೆ ಅಂಗೀಕಾರ, ಹಲವು ಮಸೂದೆಗಳಿಗೆ ಅನುಮೋದನೆ ಆಗಬೇಕಿರುವುದರಿಂದ ಮತ್ತು ಪ್ರತಿಪಕ್ಷಗಳ ವಾಗ್ದಾಳಿಗೆ ತಕ್ಕ ಪ್ರತ್ಯುತ್ತರ ನೀಡುವುದಕ್ಕಾಗಿ ಎಲ್ಲಾ ಸಂಸದರು ಕಲಾಪದಲ್ಲಿ ಹಾಜರಿರಲೇಬೇಕೆಂದು ಸೂಚಿಸಲಾಗಿದೆ. ಇಂದಿನಿಂದ ರಾಷ್ಟಪತಿ ಭಾಷಣದ ಮೇಲಿನ ವಂದನಾ ನಿರ್ಣಯದ ಚರ್ಚೆ ನಡೆಯಲಿದೆ. ದೆಹಲಿಯಲ್ಲಿಂದು ಏಷ್ಯಾ ಎಲ್ಪಿಜಿ ಶೃಂಗಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಧರ್ಮೇಂದ್ರ ಪ್ರಧಾನ್, 2020 ವೇಳೆಗೆ 8 ಕೋಟಿ ಕುಟುಂಬಗಳಿಗೆ ಎಲ್ಪಿಜಿ ಸೌಲಭ್ಯ ಒದಗಿಸಲು ಉದ್ದೇಶಿಸಲಾಗಿದೆ ಎಂದು ಹೇಳಿದರು. ಉಜ್ವಲಾ ಯೋಜನೆಯಿಂದ ಗ್ರಾಮೀಣ ಮಟ್ಟದ ಮಹಿಳೆಯರ ಆರೋಗ್ಯದ ಸ್ವಾಸ್ಥ್ಯ ಕಾಪಾಡಿಕೊಳ್ಳಲು ಸಹಕಾರಿಯಾಗಿದೆ, ಪರಿಸರ ಸಮತೋಲನ ಕಾಯ್ದುಕೊಳ್ಳಲು ಸಹ ನೆರವಾಗಿದೆ ಎಂದು ಅವರು ತಿಳಿಸಿದರು. We made electricity available to more than 18,000 unelectrified villages and now we are working to provide electricity to all. ಹೂವಿನ ಹಡಗಲಿ, ಕೊಪ್ಪಳ, ಬಳ್ಳಾರಿ, ರಾಯಚೂರು ವಿಭಾಗಗಳಲ್ಲಿ ಪರಿಶಿಷ್ಟ ಜಾತಿ ಪಂಗಡದ ಅಭಿವೃದ್ಧಿಗೆ ಲೋಕೋಪಯೋಗಿ ಇಲಾಖೆಯಿಂದ ಕೈಗೊಂಡಿರುವ ಅಭಿವೃದ್ಧಿ ಯೋಜನೆಗಳ ಕುರಿತು ಸಚಿವ ಎಚ್ಡಿ ರೇವಣ್ಣ ನಿನ್ನೆ ಪ್ರಗತಿ ಪರಿಶೀಲನೆ ನಡೆಸಿದರು. ಹೂವಿನ ಹಡಗಲಿ, ಕೊಪ್ಪಳ ಮತ್ತೆ ಇನ್ನೊಂದು ಬಳ್ಳಾರಿ, 4 ಡಿವಿಜನ್ ರಿವ್ಯೂ ಮಾಡಿದ್ದೀನಿ. ಒಟ್ಟು 2,236 ವರ್ಕ್ ಇದೆ, ಅದರಲ್ಲಿ ಸುಮಾರು 1,053 ಕೋಟಿ, ಇದರಲ್ಲಿ 2,221 ವರ್ಕ್ ಈಗಾಗಲೇ ಟೆಂಡರ್ನ ಆಹ್ವಾನಿಸಲಾಗಿದೆ, ಮತ್ತೆ 2021 ವರ್ಕಿಗೆ ಇದು ಬಳಿಕ ಈ 4 ವಿಭಾಗದ ಕಾಮಗಾರಿಗಳಿಗೆ 1,053 ಕೋಟಿ ರೂಪಾಯಿ ನೀಡಲಾಗಿದ್ದು 2,221 ಕಾಮಗಾರಿಗಳಿಗೆ ಟೆಂಡರ್ ಆಹ್ವಾನಿಸಲಾಗಿದೆ. 1,997 ಕಾಮಗಾರಿಗಳಿಗೆ ಈಗಾಗಲೇ ಕೆಲಸಕ್ಕೆ ಆದೇಶ ನೀಡಲಾಗಿದೆ, ಉಳಿದ 21 ಕಾಮಗಾರಿಗಳಿಗೆ ಶೀಘ್ರದಲ್ಲೇ ಆದೇಶ ನೀಡಲಾಗುವುದು ಎಂದರು. ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಮೀಸಲಾಗಿರುವ ಎಸ್ಸಿಪಿ, ಟಿಎಸ್ಪಿ ಕಾಮಗಾರಿಗಳನ್ನು ನಿಗದಿತ ಅವಧಿಯೊಳಗೆ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಆದೇಶಿಸಿರುವುದಾಗಿ ತಿಳಿಸಿದರು. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಸುಮಾರು 600 ಕಾರುಗಳ ನಿಲುಗಡೆಗೆ ಅವಕಾಶವಾಗುವ ಬಹು ಹಂತದ ವಾಹನ ನಿಲುಗಡೆ ಸಂಕೀರ್ಣ ಕಾಮಗಾರಿ ಮಾರ್ಚ್ ಅಂತ್ಯದ ವೇಳೆಗೆ ಪೂರ್ಣಗೊಳ್ಳಲಿದೆ ಎಂದು ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವ ಜಿಟಿ ದೇವೇಗೌಡ ಹೇಳಿದ್ದಾರೆ.
79.9 ಕೋಟಿ ರೂಪಾಯಿ ವೆಚ್ಚದ ವಾಹನ ನಿಲುಗಡೆ ಸಂಕೀರ್ಣ ಕಾಮಗಾರಿ ಪೂರ್ಣಗೊಂಡ ನಂತರ ಬೆಟ್ಟದಲ್ಲಿ ವಾಹನ ನಿಲುಗಡೆ ಸಮಸ್ಯೆ ನಿವಾರಣೆಯಾಗಲಿದೆ. ಪ್ರತಿದಿನ ಸುಮಾರು 10,000 ಅಧಿಕ ವಾಹನಗಳು ಬೆಟ್ಟಕ್ಕೆ ಆಗಮಿಸಲಿದ್ದು ಅವುಗಳ ನಿಲುಗಡೆಗೆ ಸೂಕ್ತ ವ್ಯವಸ್ಥೆ ಕಲ್ಪಿಸಲಾಗುವುದು, ಜೊತೆಗೆ ಎಲ್ಲಾ ವ್ಯಾಪಾರಿಗಳಿಗೂ ಮಳಿಗೆ ಸೌಕರ್ಯ ಒದಗಿಸಲಾಗುವುದು ಎಂದರು. ಭಾರತ ಸರ್ಕಾರ ಹಾಗೂ ಕೇಂದ್ರೀಯ ಮೃಗಾಲಯ ಪ್ರಾಧಿಕಾರದ ಸಂಯುಕ್ತಾಶ್ರಯದಲ್ಲಿ ಮೈಸೂರಿನ ಜಯಚಾಮರಾಜೇಂದ್ರ ಮೃಗಾಲಯದಲ್ಲಿ ನಿನ್ನೆ ಸಿಬ್ಬಂದಿ ಸಾಮರ್ಥ್ಯ ಅಭಿವೃದ್ದಿ ತರಬೇತಿ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. ಶಿಬಿರದಲ್ಲಿ ಕೇರಳ, ಆಂಧ್ರಪ್ರದೇಶ, ತಮಿಳುನಾಡು, ಕರ್ನಾಟಕ ಸೇರಿದಂತೆ ವಿವಿಧ ಮೃಗಾಲಯಗಳ 50 ಹೆಚ್ಚು ಸಿಬ್ಬಂದಿ ಮತ್ತು ಮಾವುತರು ಪಾಲ್ಗೊಂಡಿದ್ದರು. ಒನ್ ಈಸ್ ಆನ್ ಎಲಿಫೆಂಟ್ ಅವೇರ್ನೆಸ್, ವಾಟ್ ಈಸ್ ಎಲಿಫೆಂಟ್, ಟು ನೋ ದ ಎಲಿಫೆಂಟ್ ನೌ ಇಟ್ ಇಸ್, ಅಂಡ್ ವಿ ವರ್ ಸ್ಟ್ರೆಸಿಂಗ್ ಆನ್ ದ ಪಾಯಿಂಟ್ ದಟ್ ಎಲಿಫೆಂಟ್ ಈಸ್ ಅನ್ ವೈಲ್ಡ್ ಅನಿಮಲ್ ಬಿಕಾಸ್ ಇಟ್ ಕ್ಯಾನ್ ಬಿ ವೈಲ್ಡ್. ಶಿಬಿರದ ಸಂಪನ್ಮೂಲ ವ್ಯಕ್ತಿಯಾಗಿದ್ದ ಕೇರಳದ ಪ್ರಾಣಿ ವಿಜ್ಞಾನ ವಿಶ್ವವಿದ್ಯಾಲಯದ ಆನೆ ಅಧ್ಯಯನ ಕೇಂದ್ರದ ನಿರ್ದೇಶಕ ಡಾಕ್ಟರ್ ಟಿಎಸ್ ರಾಜೀವ್ 20 ವರ್ಷಗಳಿಂದ ಆನೆಗಳ ಬಗ್ಗೆ ಅಧ್ಯಯನ ನಡೆಸುತ್ತಿದ್ದೇನೆ. ಆನೆಗಳು ಸ್ಥಳ, ಸಂದರ್ಭ ಹಾಗೂ ಬೇರೆ ಬೇರೆ ಹವಾಮಾನ ಮತ್ತು ಪರಿಸ್ಥಿತಿಗಳಲ್ಲಿ ಹೇಗೆ ವರ್ತಿಸುತ್ತವೆ, ಈ ವೇಳೆ ಆನೆಗಳನ್ನು ನೋಡಿಕೊಳ್ಳುವ ಸಿಬ್ಬಂದಿ ಹೇಗೆ ವರ್ತಿಸಬೇಕು ಎಂದು ಜಾಗೃತಿ ಮೂಡಿಸಲಾಯಿತು ಎಂದು ತಿಳಿಸಿದರು. ಬೆಟರ್ ಮ್ಯಾನೇಜ್ಮೆಂಟ್ ಸೊ ವಿ ಕಾನ್ಸಂಟ್ರೇಟೆಡ್ ಆನ್ ದಟ್ ಆಲ್ಸೋ. ದ ಥರ್ಡ್ ಪಾಯಿಂಟ್ ವಾಸ್ ಮ್ಯಾನೇಜ್ಮೆಂಟ್ ಆಫ್ ಕಾಫ್ಸ್. ಯೂಶಲಿ ಝೂಸ್ ಗೆಟ್ ಆರ್ಫನ್ ಕಾಫ್ಸ್ ವೆರಿ ಆಫನ್. ಸೊ ಅನಾಥ ಬಚ್ಚಾ ಹೈ ಉಸ್ಕೋ ಕೈಸೆ ಪಾಲನ್ ಕರ್ನಾ, ಉಸ್ಕೋ ಹಾಥಿ ಕೋ ಕೈಸೆ ಪಾಲನ್ ಕರ್ನಾ. ಟ್ರೇನಿಂಗ್ ಕೋ ಆಯಾ ಮೈ ಮೇರೆ ಕೋ ಬಹುತ್ ಹೈದರಾಬಾದ್ ಮೃಗಾಲಯದ ಸಿಬ್ಬಂದಿ ಮೊಹಮ್ಮದ್ ಹಮದ್, ಇದೊಂದು ಅತ್ಯುತ್ತಮ ಕಾರ್ಯಾಗಾರ, ಇದರಿಂದ ಆನೆಗಳ ಬಗ್ಗೆ ಸಾಕಷ್ಟು ಮಾಹಿತಿ ಲಭಿಸಿತು ಎಂದರು. ಟ್ರೇನಿಂಗ್ ಸೆ ಸಿಕ್ರೋ ಮೈ ಮೇರೆ ಕೋ ಹೈದರಾಬಾದ್ ಝೂ ಸೆ ಆಯಾ ಹೂ ಮೈ ಟ್ರೇನಿಂಗ್ ಕೋ. ಮೈಸೂರು ಮೃಗಾಲಯದ ಸಿಬ್ಬಂದಿ ಸತೀಶ್ ಕೋಪ, ಖುಷಿ, ಮದ ಮತ್ತಿತರ ಸಂದರ್ಭಗಳಲ್ಲಿ ಆನೆಗಳನ್ನು ಯಾವ ರೀತಿ ನೋಡಿಕೊಳ್ಳಬೇಕು, ಹೇಗೆ ಮೃದುವಾಗಿ ನಡೆಸಿಕೊಳ್ಳಬೇಕೆಂಬ ಬಗ್ಗೆ ಹೆಚ್ಚಿನ ಮಾಹಿತಿ ಏನೇನು ಶಿಕ್ಷಣ ನೋಡಬೇಕು, ಯಾವ ತರ ನೋಡಬೇಕು ಆನೆನ, ಅದಕ್ಕೆ ಕಣ್ಣೀರು ಬಂದಾಗ ಯಾವ ತರ ಅಬ್ಸರ್ವ್ ಮಾಡಬೇಕು ಏನು ಇವೆಲ್ಲ ತಿಳ್ಕೊಂಡಿದ್ದೀವಿ ಸರ್. ತಾಲೂಕು ಮಟ್ಟದಲ್ಲಿನ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸುವ ಸಲುವಾಗಿ ರಾಜ್ಯದಲ್ಲಿ ಅಂತಾರಾಷ್ಟೀಯ ದರ್ಜೆಯ 4 ವಿಭಾಗೀಯ ತರಬೇತಿ ಕೇಂದ್ರಗಳನ್ನು ತೆರೆಯಲು ನಿರ್ಧರಿಸಲಾಗಿದೆ ಎಂದು ಕ್ರೀಡಾ ಸಚಿವ ರಹೀಂ ಖಾನ್ ಮಂಗಳೂರಿನಲ್ಲಿ ನಿನ್ನೆ ತಿಳಿಸಿದ್ದಾರೆ. ಸ್ಪೋರ್ಟ್ಸ್ನಲ್ಲಿ ಸ್ಪೆಷಲಿ ಬೇಸಿಕ್ ರಿಕ್ವೈರ್ಮೆಂಟ್ ಏನಿದೆ ಅದು ಸುಮಾರು ಸಮಸ್ಯೆ ಇದೆ. ಬೇಸಿಕ್ ರಿಕ್ವೈರ್ಮೆಂಟ್ಸ್ ಮತ್ತು ಸುಮಾರು ಕಡೆ ಸ್ಪೆಷಲಿ ತಾಲೂಕಾ ಲೆವೆಲ್ನಲ್ಲಿ ಹೈದರಾಬಾದ್, ಕರ್ನಾಟಕ, ಮಂಗಳೂರು, ಬೆಂಗಳೂರು ಮತ್ತು ಉತ್ತರ ಕರ್ನಾಟಕದಲ್ಲಿ ತಲಾ ಒಂದೊಂದರಂತೆ ಕ್ರೀಡಾ ಕೇಂದ್ರಗಳನ್ನು ತೆರೆಯಲು ಯೋಜನೆ ಸಿದ್ಧಪಡಿಸಲಾಗಿದೆ. ಯುವ ಕ್ರೀಡಾಪಟುಗಳಿಗೆ ಉತ್ತಮ ವಸತಿ, ಪ್ರೋಟೀನ್ಯುಕ್ತ ಆಹಾರ, ಕ್ರೀಡಾ ಸಾಮಗ್ರಿ, ಕ್ರೀಡಾಂಗಣ ಅಭಿವೃದ್ಧಿ ಮತ್ತಿತರ ಕಾರ್ಯಗಳಿಗೆ ಬರುವ ಬಜೆಟ್ನಲ್ಲಿ 500 ಕೋಟಿ ರೂಪಾಯಿ ಒದಗಿಸಬೇಕೆಂದು ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಗಿದೆ ಎಂದರು. ಇದೇ ವೇಳೆ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ಹಾಜರಿದ್ದರು. ಇಂಟರ್ನ್ಯಾಷನಲ್ ಲೆವೆಲ್ ಆಲ್ ಸ್ಪೋರ್ಟ್ಸ್ ಫೆಸಿಲಿಟೀಸ್ ಇರಬೇಕಂತ ಅದು ಆಲ್ರೆಡಿ ಡಿಸೈಡ್ ಮಾಡಿ ಪ್ರೀ ಬಜೆಟ್ನಲ್ಲಿ 500 ಕ್ರೋರ್ ರುಪೀಸ್ ಇದರಿಗೆ ಡೆವಲಪ್ಮೆಂಟ್ ಸಲುವಾಗಿ ಬೇಕಂತ ಆಲ್ರೆಡಿ ಪ್ರಪೋಸಲ್ ಇಟ್ಟಿದ್ದೀನಿ. ಮೋಸ್ಟ್ಲಿ 500 ಕ್ರೋರ್ಸ್ ಬಜೆಟ್ನಲ್ಲಿ ಮತ್ತು ಎಲ್ಲ ಮಕ್ಕಳಿಗೆ ಒಳ್ಳೆ ರೀತಿಯಿಂದ ಪ್ರೋಟೀನ್ ಒಳ್ಳೆ ಊಟ ಸಿಗ್ಬೇಕಂತ ಹಾಸ್ಟೆಲ್ನಲ್ಲಿ ಅದ್ರ ಬಗ್ಗೆ ಸ್ವಲ್ಪ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಕೆಸಿಸಿ ಅಡಿಯಲ್ಲಿ ಹಣಕಾಸು ಸೇರ್ಪಡೆಗೆ ರೈತರ ನೋಂದಣಿಗೆ ಅಭಿಯಾನ ಆರಂಭಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಕೃಷಿ ಸಚಿವಾಲಯ ನೀಡಿರುವ ಹೇಳಿಕೆಯಲ್ಲಿ ರಾಜ್ಯ ಸರ್ಕಾರಗಳು ಹಣಕಾಸು ಸೇವಾ ಸಂಸ್ಥೆಗಳ ಸಹಯೋಗದಲ್ಲಿ ಈ ಅಭಿಯಾನ ಕೈಗೊಳ್ಳಲಾಗುವುದು ಎಂದು ತಿಳಿಸಿದೆ. 7 ಕೋಟಿ ರೈತರು ಕಿಸಾನ್ ಕ್ರೆಡಿಟ್ ಕಾರ್ಡ್ ಹೊಂದಿದ್ದು ಇನ್ನೂ ಹೆಚ್ಚಿನ ಜನರಿಗೆ ಕಾರ್ಡ್ ನೀಡುವ ಮೂಲಕ ಕೃಷಿ ಸಾಲ ವಿತರಣೆ ಪ್ರಮಾಣ ಹೆಚ್ಚಿಸಲು ಇದು ನೆರವಾಗಲಿದೆ. ಜೊತೆಗೆ ಕೇಂದ್ರ ಸರ್ಕಾರದ ರೈತರ ಆದಾಯ ದುಪ್ಪಟ್ಟುಗೊಳಿಸುವ ಯೋಜನೆ ಸಾಕಾರಕ್ಕೂ ಇದು ಸಹಕಾರಿಯಾಗಲಿದೆ. ಪವಿತ್ರ ಮೌನಿ ಅಮಾವಾಸ್ಯ ಅಂಗವಾಗಿ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಕುಂಭಮೇಳದಲ್ಲಿ
ನಿನ್ನೆ ಸುಮಾರು 5 ಕೋಟಿ ಜನರು 2ನೇ ಶಾಹಿ ಪುಣ್ಯಸ್ನಾನ ಮಾಡಿದ್ದಾರೆ. ದೇಶದೆಲ್ಲೆಡೆಯಿಂದ ಕೋಟ್ಯಂತರ ಭಕ್ತರು, ನಾಗಸಾಧುಗಳು, ಸಂತರು ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದಲ್ಲಿ ಪುಣ್ಯಸ್ನಾನ ಮಾಡಿದರು. ಪವಿತ್ರ ಸ್ನಾನಘಟ್ಟ ಹಾಗೂ ಮೇಳ ನಡೆಯುವ ಸುತ್ತಮುತ್ತಲೂ ವಿಶೇಷ ಭದ್ರತಾ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಸಾಧು ಸಂತರು ತ್ರಿವೇಣಿ ಸಂಗಮಕ್ಕೆ ಆಗಮಿಸಿ ಪುಣ್ಯ ಸ್ನಾನ ಮಾಡಿ ಧಾರ್ಮಿಕ ವಿಧಿವಿಧಾನಗಳನ್ನು ನಡೆಸಿದರು. ನಾಗಸಾಧುಗಳು ವಿಶೇಷ ಮೆರವಣಿಗೆ ಮೂಲಕ ಆಗಮಿಸಿ ಸ್ನಾನ ವಿಧಿವಿಧಾನ ಪೂರೈಸಿದರು. ಹೆಲಿಕಾಪ್ಟರ್ ಮೂಲಕ ಸ್ನಾನ ಮಾಡುತ್ತಿದ್ದ ಭಕ್ತರ ಮೇಲೆ ಹೂ ಸಿಂಚನ ನಡೆಸಲಾಯಿತು. Numbered around 8 to 10,000. Acharya Mahamandaleshwar Swami Avdeshanand Giriji Maharaj of the Jana Akhara also performed the Shahi Snan. Helicopters shot flowers on the sadhus taking part in the snan. ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ 40ನೇ ಸಂವಹನ ಉಪಗ್ರಹ ಜಿಸ್ಯಾಟ್ 31 ಫ್ರೆಂಚ್ ಗಯಾನಾ ಉಡಾವಣಾ ಕೇಂದ್ರದಿಂದ ನಾಳೆ ಉಡಾಯಿಸಲಿದೆ. 15 ವರ್ಷಗಳ ಜೀವಿತಾವಧಿ ಹೊಂದಿರುವ ಈ ಉಪಗ್ರಹ 2535 ಕೆಜಿ ತೂಕವಿದೆ. ಸಂವಹನ ವಲಯಕ್ಕೆ ಮಹತ್ವದ ಕೊಡುಗೆ ನೀಡಲಿರುವ ಈ ಉಪಗ್ರಹ ವಿಸ್ಯಾಟ್ ಸಂಪರ್ಕ ಜಾಲ, ಟೆಲಿವಿಷನ್ ಅಪ್ಲಿಂಕ್, ಡಿಜಿಟಲ್ ಉಪಗ್ರಹ ಸುದ್ದಿ ಸಂಗ್ರಹ, ಡಿಟಿಎಚ್ ಸೇವೆ ಸೇರಿದಂತೆ ಹಲವು ಬಗೆಯ ಸೇವೆಗಳಿಗೆ ನೆರವು ನೀಡಲಿದೆ. ಭಾರತೀಯ ಸಾಮಗಾನ ಸಭಾವತಿಯಿಂದ 10ನೇ ವರ್ಷದ ಭಾರತೀಯ ಪಾರಂಪರಿಕ ಸಂಗೀತೋತ್ಸವವನ್ನು ಬೆಂಗಳೂರಿನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಟಿಎಂ ವಿಜಯ್ ಭಾಸ್ಕರ್, ಸಾಮಗಾನ ಸಭಾ ಸಂಸ್ಥಾಪಕ ಸದಸ್ಯ ಆರ್ಆರ್ ರವಿಶಂಕರ್ ಮತ್ತಿತರರು ಉಪಸ್ಥಿತರಿದ್ದರು. ಈ ವೇಳೆ ಖ್ಯಾತ ಹಿಂದೂಸ್ತಾನಿ ಗಾಯಕ ಪದ್ಮಶ್ರೀ ಪಂಡಿತ್ ವೆಂಕಟೇಶ್ ಕುಮಾರ್ ಅವರಿಗೆ ಗುರುಗಳ ಕೃಪಾ ಪ್ರಶಸ್ತಿ ಸ್ವೀಕರಿಸಿ ಗವಾಯಿ ಪಂಚಾಕ್ಷರಿ ಗವಾಯಿಗಳ ಸಂಗೀತ ಸಾಧನೆಗೆ ಭಾರತ ರತ್ನ ಪ್ರಶಸ್ತಿ ಕೊಟ್ಟಿದ್ದರೂ ಕಡಿಮೆ ಆಗುತ್ತಿರಲಿಲ್ಲ ಎಂದು ಸ್ಮರಿಸಿಕೊಂಡರು. ಯಾಕೆ ಹೇಳ್ತಾ ಇದ್ದೀನಿ, ಹಿರಿಯರಿಗೆ ನಿಮಗೆ ಗೊತ್ತಿರ್ತದೆ, ಆದ್ರೆ ಯುವಕರಿಗೆ, ಈಗಿನ ಜನರಿಗೆ, ಜನಾಂಗದವರಿಗೆ ಗೊತ್ತಿರಲಿಕ್ಕಿಲ್ಲ. ಅವರಿಬ್ಬರಿಗೂ ಕಣ್ಣಿಲ್ಲ, ಗಾನಯೋಗಿ ಪಂಚಾಕ್ಷರ ಗವಾಯಿಗಳಿಗೂ ಕಣ್ಣಿರಲಿಲ್ಲ, ಪುಟ್ಟರಾಜ್ ಗವಾಯಿಗಳಿಗೂ ಕಣ್ಣಿರಲಿಲ್ಲ. ಆದರೆ ಅವರು ಮಾಡಿದಂಥ ಕಾರ್ಯ ಕಣ್ಣಿದ್ದವ್ರನ್ನ ಮೀರಿಸ್ತದೆ. ಕರ್ನಾಟಕದ ವಿಶೇಷ ವೀಣೆ ಶೇಷಣ್ಣ ಅವರ ಮರಿಮಗ ಮೈಸೂರು ಸುಬ್ರಹ್ಮಣ್ಯ ಮೈಸೂರು ಸಂಗೀತ ಪರಂಪರೆ ಉಳಿಸಬೇಕು, ಜನಮನಕ್ಕೆ ತಲುಪಿಸಬೇಕು ಎಂಬ ಉದ್ದೇಶದಿಂದ ಕಲಾವಿದರು ಕರ್ನಾಟಕದಲ್ಲಿ ಹೆಸರು ಮಾಡಿದ್ದಾರೆ. ಇದು ನಮ್ಮ ಎಲ್ಲರಿಗೂ ಸಂತೋಷ ವಿಷಯ. ಇನ್ಫ್ಯಾಕ್ಟ್ ರೆಸ್ಪೆಕ್ಟೆಡ್ ಪಂಡಿತ್ ವೆಂಕಟೇಶ್ ಕುಮಾರ್ ಸಾಹಬ್, ರಾಜ್ಕುಮಾರ್ ಉಪಾಧ್ಯಾಯ ಹಿಂದೂಸ್ತಾನಿ ಕರ್ನಾಟಕ ಎರಡೂ ವಿಧದ ಸಂಗೀತ ಪರಂಪರೆಗೆ ಹೆಸರಾಗಿರುವ ರಾಜ್ಯ ಕರ್ನಾಟಕ. ಕಾರ್ಯಕ್ರಮದಲ್ಲಿ ಎರಡು ವಿಧದ ಕಲಾವಿದರು ಸಮಾಗಮಗೊಂಡಿರುವುದು ಮಹತ್ವದ ಸಂಗತಿ ಎಂದರು. ಆರ್ಟಿಸ್ಟ್ ವಿಚ್ ಹೂ ಇಸ್ ಹಿಂದೂಸ್ತಾನಿ ವೋಕಲಿಸ್ಟ್. ಮುಂಬೈ ಷೇರುಪೇಟೆಯ ಆರಂಭಿಕ ವಹಿವಾಟಿನಲ್ಲಿ ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 42 ಅಂಕಗಳ ಇಳಿಕೆಯೊಂದಿಗೆ 36,539 ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 16 ಅಂಕಗಳ ಇಳಿಕೆಯೊಂದಿಗೆ 10,895 ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿ ಡಾಲರ್ ಎದುರು ರೂಪಾಯಿ 13 ಪೈಸೆ ಏರಿಕೆಯೊಂದಿಗೆ 71.67 ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶಾರದಾ ಚಿಟ್ಫಂಡ್ ಹಗರಣ ಸಿಬಿಐ ತನಿಖೆಗೆ ಹಾಜರಾಗುವಂತೆ ಕೋಲ್ಕತ್ತಾ ಪೊಲೀಸ್ ಆಯುಕ್ತರಿಗೆ ಸುಪ್ರೀಂಕೋರ್ಟ್ ಆದೇಶ. ಮಮತಾ ಬ್ಯಾನರ್ಜಿ ಕ್ರಮಕ್ಕೆ ಸಚಿವ ಅರುಣ್ ಜೇಟ್ಲಿ ಟೀಕೆ. ಲೋಕಸಭೆ ರಾಜ್ಯಸಭೆಯಲ್ಲಿ ಟಿಎಂಸಿ ಸೇರಿ ವಿಪಕ್ಷಗಳ ಸದಸ್ಯರ ಗದ್ದಲ, ಕಲಾಪ ಕೆಲಕಾಲ ಮುಂದೂಡಿಕೆ. ಪರಿಶಿಷ್ಟ ಜಾತಿ ಪಂಗಡದ ಅಭಿವೃದ್ಧಿ ಯೋಜನೆಗಳನ್ನು ನಿಗದಿತ ಅವಧಿಯೊಳಗೆ ಪೂರ್ಣಗೊಳಿಸಲು ಸೂಚನೆ ಹೆಚ್.ಡಿ. ರೇವಣ್ಣ.
ಬಜೆಟ್ನಲ್ಲಿ ಕ್ರೀಡಾ ಇಲಾಖೆಗೆ 500 ಕೋಟಿ ರೂಪಾಯಿ ಒದಗಿಸಲು ಮುಖ್ಯಮಂತ್ರಿಗಳಿಗೆ ಮನವಿ, ಸಚಿವ ರಹೀಂ ಖಾನ್. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 1 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.